ಇದು ಕುರಿತು ಮಾತನಾಡಿರುವ ಮಾಧುಸ್ವಾಮಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಲಿದೆ, ಅವರಿಗೆ ಧನ್ಯವಾದ ಎಂದು ಕಾಗವಾಡದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ. ಕುರುಬ ಸಮಾಜದ ಕುರಿತು ಮಾತನಾಡಿರುವ ಮಾಧುಸ್ವಾಮಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಲಿದೆ, ಅವರಿಗೆ ಧನ್ಯವಾದ ಎಂದು ಕಾಗವಾಡದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ. ಕಾಗವಾಡ ಮತಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ, ಜನಪರ ಯೋಜನೆಗಳನ್ನು ತಂದಿದ್ದೇನೆ, ಆತ್ಮಹತ್ಯೆ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದ್ದೇನೆ, ಅಷ್ಟೇ ಅಲ್ಲದೆ ಗಂಗಾ ಕಲ್ಯಾಣ ಆಶ್ರಯ ಯೋಜನೆ ಸೇರಿದಂತೆ ಹಲವು ಕೆಲಸ ಮಾಡಿಕೊಟ್ಟಿದ್ದೇನೆ. ಅದಕ್ಕಾಗಿ ನನಗೆ ಮತ ನೀಡಿ ಅಂತ ಮತದಾರರನ್ನು ಕೇಳುವ ಅವಶ್ಯಕತೆ ಇಲ್ಲ, ಜನ ನನ್ನ ಪರ ಮತ ಚಲಾಯಿಸುವ ವಿಶ್ವಾಸವಿದೆ. ನನ್ನ ಹೆಸರಲ್ಲಿ ಕಾರ್ಖಾನೆ, ವೈನ್ ಶಾಪ್, ಪೆಟ್ರೋಲ್ ಬ್ಯಾಂಕ್, ಬಿಸಿನೆಸ್ಗಳು ಇಲ್ಲ ಎಂದು ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್ಗೆ ಟಾಂಗ್ ಕೊಟ್ಟ ರಾಜು ಕಾಗೆ ಜನಪರ ಕೆಲಸ ಮಾಡಿದ ತೃಪ್ತಿ ನನಗಿದೆ ಎಂದು ಹೇಳಿದ್ದಾರೆ. ಇಪ್ಪತ್ತು ವರ್ಷ ಜನರ ಜೊತೆಗಿದ್ದು ಜನರ ಅಭಿವೃದ್ಧಿ ಮಾಡಿದೀನಿ ಎಂದು ನಾನು ನನ್ನ ವೈಯಕ್ತಿಕ ನಂದು ಏನೋ ಇಂಡಸ್ಟ್ರಿ ಇರಲಿಲ್ಲ, ನನ್ನೊಂದು ಶುಗರ್ ಫ್ಯಾಕ್ಟ್ರಿ ಇಲ್ಲ, ನಂದೇನು ಕಿರಾಣಿ ಅಂಗಡಿ ಇಲ್ಲ, ಒಂದು ಪೆಟ್ರೋಲ್ ಪಂಪು ಇಲ್ಲ, ಒಂದು ಸೆರೆ ಅಂಗಡಿನೂ ಇಲ್ಲ. ನಾನು ಜನರ ಹತ್ತಿರ ಮುಂಜಾನೆ ಏಳು ಹಿಡಿದ ಸಾಯಂಕಾಲ ಏನು ಬಿಡ ಜನರ ಜೊತೆಗಿದ್ದೀನಿ, ಜನರ ಜೊತೆಗೆ ಕೆಲಸ ಮಾಡಿದ್ದೀನಿ, ವೈಯಕ್ತಿಕ ಕೆಲಸ ಮಾಡಿದ್ದೀನಿ, ಗಂಗಾ ಕಲ್ಯಾಣಗಳು ಮಾಡಿದ್ದೀನಿ, ಮನೆಗಳು ಕೊಟ್ಟಿದ್ದೀನಿ, ಸಾಕಷ್ಟು ಜನರ ಕೆಲಸ ಮಾಡಿದ್ದೀನಿ. ಅದೇ ರೀತಿಯಿಂದ ಹಕ್ಕರಿಂದ ಕೇಳ್ತಾ ಇದ್ದೀನಿ, ನಾನು ಎಲ್ಲೂ ಹೋಗಿ ಕೈ ಜೋಡಿಸಿ ಮತ ಕೇಳುವಂಥ ಸಂದರ್ಭನೇ ಇಲ್ಲ. ಯಾಕಪ್ಪ ಓಟ್ ಹಾಕೋದಿಲ್ಲ, ನನಗೆ ಓಟ್ ಹಾಕಿದ್ರೆ ಕೆಲಸ ಮಾಡಿದ್ದೀನಿ ಅದಕ್ಕೆ ಅರ್ಥ ಹಕ್ಕದಿಂದ ಕೇಳ. 18ನೇ ತಾರೀಕು ಸೋಮವಾರ ದಿವಸ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ನಾಮಪತ್ರ ಸಲ್ಲಿಕೆ ಆದ ನಂತರ ಇಡೀ ಮತಕ್ಷೇತ್ರದಲ್ಲಿ ನನ್ನ ಮತಕ್ಷೇತ್ರದಲ್ಲಿ 50 ಹಳ್ಳಿ ಎಲ್ಲ ಹಳ್ಳಿಗೆ ಒಂದು ಕ್ಯಾಜುವಲ್ ಹೋಗಬೇಕಂತ ಹೋಗಿದ್ದು ನಾನು. ಆದರೆ ಎಲ್ಲ ಹಳ್ಳಿಯಲ್ಲಿ ನಾನು ಹೋದ ಸಂದರ್ಭದಲ್ಲಿ ಬಹುಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡಿ ಸ್ವಾಗತವನ್ನು ಮಾಡಿದರು. ಇವತ್ತಿನ ದಿವಸ ಕಾಂಗ್ರೆಸ್ನಲ್ಲಿ ನಾನು ಸೇರ್ಪಡೆ ಆದ ನಂತರ ಕಾಂಗ್ರೆಸ್ನ ಯಾವ ನಾಯಕರು ಯುವಕರು ನಾರಾಜಿಗೆ ವ್ಯಕ್ತಪಡಿಸಲಿಲ್ಲ, ನನ್ನ ಭಾಳ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲ ಜನ ಮತ್ತು ಹಿಂದಿದ್ದಂಥ ನನ್ನ ಜೊತೆಗೆ ನನ್ನ ಅಭಿಮಾನಿಗಳು, ಹಿಂದಿನ ಪಕ್ಷದಲ್ಲಿದ್ದಂಥ ನನ್ನ ಜನ ಎಲ್ಲ, ನಾನು 20 ವರ್ಷದಿಂದ ಪ್ರತಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ. ಇವತ್ತು ನನ್ನ ವಿರೋಧವಾಗಿರುವಂಥ ಅಭ್ಯರ್ಥಿಗಳು 14 ತಿಂಗಳದಲ್ಲ ಅವ್ರನ್ನೂ ನೋಡಿದರು, ನನ್ನೂ ಸಹಿತ 20 ವರ್ಷ ಜನ ನೋಡಿದರು. ಅದಕ್ಕಾಗಿ ಆ ಜನನೇ ಹೋದ್ಸಲ ಅವರಿಗೆ ಮತದಾನ ಮಾಡಿದಂಥ ಜನನೇ ಹೇಳ್ತಾ ಇದ್ದರು, ಸರ್ ನಾವು ಭಾಳ ತಪ್ಪು ಮಾಡಿದ್ದೀವಿ, ನಿಮ್ಮನ್ನ ಪರಾಭವಗೊಳಿಸಿ ನಿಮ್ಗೆ ಕೆಡಿಸಿ ಭಾಳ ತಪ್ಪು ಮಾಡಿದ್ದೀವಿ, ಈ ಸಲ ನೀವು ನಮಗೆ ಹೇಳೋದು ಬೇಡ, ನಾವಾಗಿ ಖುದ್ದಾಗಿ ಬಂದು ನಿಮಗೆ ನಮಗೆ ಏನು ನೀವು ಬರೋಕೆ ಹೋಗಬೇಡ, ನಮ್ಮ ಹಳ್ಳಿಯಲ್ಲಿ ನಾವಾಗಿ ಬಂದು ನಿಮಗೆ ಓಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರ ವೈಫಲ್ಯತೆ ನನಗೆ ಗೆಲ್ಲಿ ಬರಲಿಕ್ಕೆ ಒಂದು ಸಿರಿರಕ್ಷೆ ಆಗೋದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ 15 ದಿವಸ ಪ್ರಚಾರದಲ್ಲಿ ನಮ್ಮ ನಾಯಕರು ಬರ್ತಾ ಇದ್ದಾರೆ, ಸಿದ್ದರಾಮಣ್ಣ ಬರ್ತಾ ಇದ್ದಾರೆ, ಉಂಡೂರು ಅವರು ಬರ್ತಾ ಇದ್ದಾರೆ, ಸಾಕಷ್ಟು ಜನ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಸಭೆಯನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ನಾನು ಸಹಿತ ಇವತ್ತು ಕೊನೆಯ ದಿನ ಹಿಂತೆಗೆದುಕೊಳ್ಳೋದು ಕೊನೆಯ ದಿನ ಇದೆ, ಎಷ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿ ಉಳಿತಾರೆ ನೋಡಿಕೊಂಡು ಇವತ್ತು ಬ್ಯಾಲೆಟ್ ಪೇಪರ್ದ ನಮೂನೆಯನ್ನು ತೆಗೆದುಕೊಂಡು ಬಂದ ನಂತರ ನಾನು ನಾಳೆಯಿಂದ ಪ್ರಚಾರದ ಒಂದು ರೂಪುರೇಷೆಯನ್ನು ಹಾಕೋತಾ ಇದ್ದೀನಿ, ನಾಳೆಯಿಂದ ಪ್ರಚಾರ ಪ್ರಾರಂಭ ಮಾಡ್ತಿದ್ದೀನಿ. ಒಂದೊಂದು ದಿವಸದಲ್ಲಿ 5-8 ಹಳ್ಳಿಗಳನ್ನು ಭೇಟಿಯಾಗಿ ಎಲ್ಲರಿಗೂ ಹೋಗಿ ಅಲ್ಲಿ ಸಭೆಯನ್ನು ಮಾಡಿ ಮತವನ್ನು ಯಾಚನೆ ಮಾಡ್ತೀನಿ.